ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದು ಇನ್ನೊಂದು ಹೊಸ ಹೊಡೆ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆ ಕಟ್ಟುವ ಸಮಯದಲ್ಲಿ ನಾಲ್ಕರಿಂದ ಐದು ಲಕ್ಷ ಹೇಗೆ ಉಳಿತಾಯ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಜವಾಗ್ಲೂ ನಾನು ಹೇಳಿದ್ದನ್ನು ನೀವೇನಾದರೂ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಗ್ಯಾರಂಟಿ ನಾಲ್ಕರಿಂದ ಐದು ಲಕ್ಷ ಉಳಿತಾಯ ಮಾಡ್ಬೋದು ಆ್ಯಂಡ್ ಈ ಅಮೌಂಟನ್ನು ನೀವು ನಿಮ್ಮ ಇಂಟೀರಿಯರ್ಗೆ ಬಳಸ್ಬೋದು ಅಲ್ವಾ ನಾಲ್ಕೈದು ಲಕ್ಷ ಇದ್ದುಬಿಟ್ರೆ ಆರಾಮಾಗಿ ಇಂಟೀರಿಯರ್ ಬಳಸ್ಬೋದು ಇಲ್ಲ ಅಂತಂದರೆ ನಿಮ್ಮ ಬಜೆಟೇ ಟೈಟ್ ಇದೆ ನಾಲ್ಕರಿಂದ ಐದು ಲಕ್ಷ ಉಳಿಯುತ್ತೆ ಅಂದರೆ ಕನ್ಸ್ಟ್ರಕ್ಷನಲ್ಲೇ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂದ್ಕೊಂಡಿದ್ದು ಡೆಫಿನೆಟ್ಲಿ ಉಳಿತಾಯ ಕೂಡ ಇಲ್ಲಿ ಮಾಡಬಹುದು ಕೆಲವೊಂದು ಪಾಯಿಂಟ್ ಇಲ್ಲಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಆ ರೀತಿ ನೀವೇನಾದರೂ ನಿಮ್ಮ ಕನ್ಸ್ಟ್ರಕ್ಷನನ್ನು ನೋಡ್ಕೊಂಡಿದ್ದೆ ಹೌದಾದರೆ ನಿಜವಾಗ್ಲೂ ಒಂದು ಒಳ್ಳೆ ಉಳಿತಾಯವನ್ನ ಇಲ್ಲಿ ಮಾಡಬಹುದು ವೀಕ್ಷಕರೇ ವೀಕ್ಷಕರೇ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಪ್ಲ್ಯಾನ್ ಹೌದು ನೀವು ಪ್ಲ್ಯಾನ್ ಹಾಕೋ ಸಮಯದಲ್ಲಿ ಏನು ಬರಬೇಕು ಏನು ಕತೆ ಅನ್ನೋದನ್ನು ಪ್ರಾಪರ್ ಹಾಕಿ ಪ್ಲ್ಯಾನ್ ಹಾಕಿ ನಿಮ್ಗೆ ಏನಾದರೂ ರಿವಿಷನ್ ಮಾಡಬೇಕು ಮಾಡಿಫಿಕೇಷನ್ ಮಾಡಬೇಕು ಅಂತಿದ್ರೆ ಪ್ಲ್ಯಾನಲ್ಲೇ ಅಲ್ಲೇ ಮಾಡಿಬಿಡಿ ಇವಾಗಲೇ ಮಾಡಿಬಿಡಿ ನಾಲ್ಕು ಸತಿ ಚೇಂಜ್ ಮಾಡಿ ಐದು ಸತಿ ಚೇಂಜ್ ಮಾಡಿ ಹತ್ತು ಸತಿ ಚೇಂಜ್ ಮಾಡಿ ಏನು ಮಾಡೋದಿದ್ರು ಕೂಡ ಪ್ಲ್ಯಾನಲ್ಲಿ ಸ್ಟ್ರಕ್ಚರ್ ಡಿಸೈನ್ಸ್ ಇರೋ ಸ್ಟ್ರಕ್ಚರ್ ಡಿಸೈನಲ್ಲಿ ಚೇಂಜ್ ಮಾಡ್ಕೊಳಕ್ಕೆ ಹೋಗಿ ನೀವು ಯಾವಾಗ ಕನ್ಸ್ಟ್ರಕ್ಷನನ್ನು ಮಾಡ್ತೀರಾ ಮಾಡಿದ ನಂತರ ಆ ರೂಮನ್ನು ಹೊಡೆಯೋದಾಗಲಿ ರೂಮನ್ನು ಚೇಂಜ್ ಮಾಡೋದಾಗೋಗ್ಲಿ ಮಾಡೋಕ್ಕೆ ಹೋಗ್ಬಿಡಿ ವೀಕ್ಷಕರು ಸೊ ಇವಾಗಲೇ ಹತ್ತು ಸತಿ ಯೋಚನೆ ಮಾಡಿ ಮಾಡಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿದ್ರೆ ನೀವು ডেটলি ই ಅಮೌಂಟನ್ನು ಉಳಿಸ್ಬೋದು ಏನು ನಾಳೆ ದಿನ ಏನಾದರೂ ಮಾಡಿಫಿಕೇಶನ್ ಮಾಡಬೇಕು ಗೋಡೆ ಹೊಡಿಬೇಕು ಅಥವಾ ಏನಾದರೂ ರೂಮ್ ಚೇಂಜ್ ಮಾಡಬೇಕು ಅಂತಂದರೆ ಅಲ್ಲಿ ಬರುವಂಥ ಖರ್ಚೆ ನಿಮಗೆ ತುಂಬ ಖರ್ಚಾಗುತ್ತೆ ಡೆಫಿನೆಟ್ಲಿ ಇಲ್ಲಿ ಹಣವನ್ನು ಉಳಿಸ್ಬೋದು ಆ್ಯಂಡ್ ಗೋ ಫಾರ್ ಸಿಂಪಲ್ ಪ್ಲ್ಯಾನ್ ಹೌದು ವೀಕ್ಷಕರೇ ನೀವು ಅತಿ ಸಿಂಪಲ್ ಆಗಿರೋಂಥ ಪ್ಲಾನ್ಗಳು ಸ್ಕ್ವೇರ್ ಇನ್ ಸ್ಕ್ವೇರ್ ಆಗಿ ಮನೆ ಬರ್ತಾ ಇದೆ ಸ್ಕ್ವೇರ್ ಸ್ಕ್ವೇರ್ ರೂಮ್ ಬರ್ತಾಯಿದೆ ಪ್ರಾಪರಾಗಿ ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೋದು ಪ್ಯಾಸೇಜ್ ಮೀಡಿಯಮ್ ಆಗಿ ಪ್ಯಾಸೇಜ್ ಬರ್ತಾಯಿದೆ ಪ್ರಾಪರ್ ಟಾಯ್ಲೆಟು ಒಂದು ಕಡೆ ಕಿಚನ್ನು ನೀಟಾಗಿ ಬರ್ತಾ ಇದೆ ಅಂತಂತಂದರೆ ಅದರಿಂದ ಕೂಡ ನಿಮಗೆ ಅತಿ ಹೆಚ್ಚಿನ ಹಣ ಹಣ ಉಳಿತಾಯಲ್ಲಿ ಆಗುತ್ತೆ ಹೌದು ಸ್ನೇಹಿತರೆ ಸಿಂಪಲ್ ಪ್ಲ್ಯಾನಿಂದ ನಿಮಗೆ ಹಣದ ಉಳಿತಾಯ ನಿಜವಾಗ್ಲೂ ತುಂಬ ಆಗುತ್ತೆ ಅಂತ ಹೇಳ್ಬೋದು ಎಷ್ಟು ಕಾಂಪ್ಲೆಕ್ಸ್ ಪ್ಲ್ಯಾನ್ ಮಾಡ್ತೀರಲ್ವಾ ಅದು ರೂಮ್ ಸ್ವಲ್ಪ ಮೇಲೆ ಬರುತ್ತೆ ಪ್ಯಾಸೇಜಸ್ ಈ ರೀತಿಯೆಲ್ಲ ಪ್ಯಾಸೇಜಸ್ ಬರುತ್ತೆ ಇಲ್ಲೋ ಹೋಗ್ತೀರಾ ಇಲ್ಲೋ ಹೊರಗಡೆ ಬರ್ತೀರಾ ತುಂಬ ದೊಡ್ಡ ಬಾಲ್ಕನಿ ಇದೆ ಏನೇನೋ ಮಾಡ್ತಾ ಇರ್ತೀರ ಕತೆಗಳಾಗ್ತಾವಲ್ಲ ಯಾವಾಗ ಕಾಂಪ್ಲೆಕ್ಸ್ ಆಗಿರೋ ಪ್ಲ್ಯಾನ್ ಬರುತ್ತಲ್ಲ ಆವಾಗ ಇಲ್ಲಿ ನಿಮಗೆ ಖರ್ಚು ಕೂಡ ನಿಮಗೆ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ವೀಕ್ಷಕರೇ ಹೌದು ನೆನಪಲ್ಲಿ ಇಟ್ಕೊಳ್ಳಿ ಎಷ್ಟು ಸಿಂಪಲ್ ಪ್ಲಾನ್ ಇದೆ ಅಷ್ಟು ಉಳಿತಾಯ ಇಲ್ಲಿ ನಿಮಗೆ ಆಗುವಂಥದ್ದು ಸೊ ನೆಕ್ಸ್ಟ್ next to guru irwan to do ಸೆಪ್ಟಿಕ್ ಟ್ಯಾಂಕ್ ಹೌದು ನೀವು ಸೆಪ್ಟಿಕ್ ಟ್ಯಾಂಕ್ ಮಾಡ್ತಾ ಇದ್ದರೆ ನಿಮ್ಮಲ್ಲಿ ಸಿವೇಜ್ ವ್ಯವಸ್ಥೆ ಇಲ್ಲ ಅಂತಂದರೆ ರೆಡಿಮೇಡ್ ಸೆಪ್ಟಿಕ್ ಟ್ಯಾಂಕ್ಗಳು ಅವೈಲೇಬಲ್ ಇದೆ ಹೌದು ಸೊ ಆದ್ದರಿಂದ ದಯವಿಟ್ಟು ರೆಡಿಮೇಡ್ ಸೆಪ್ಟಿಕ್ ಟ್ಯಾಂಕನ್ನು ತಂದು ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡಿ ಮಾಡಿ ನೀವು ಅದಕ್ಕೆ ಕೆಳಗಡೆ ಪಾಯ ಹಾಕೋದಂತೆ ಕೆಳಗಡೆ ಇದು ಮಾಡೋದು ಗೋಡೆ ಕಟ್ಟೋದು ಕಲ್ಲು ಕಟ್ಟೋದು ಪ್ಲಾಸ್ಟಿಕ್ ಮಾಡಿಸೋದು ವಾಟರ್ ಪ್ರೂಫಿಂಗ್ ಮಾಡಿಸೋದು ಏನೋ ಮಾಡ್ಸೋಕೆ ಹೋಗ್ಬೇಡಿ ಸೆಪ್ಟಿಕ್ ಟ್ಯಾಂಕನ್ನು ನೀವು ರೆಡಿಮೇಡ್ ಸೆಪ್ಟಿಕ್ ಟ್ಯಾಂಕ್ಗಳು ಮಾರ್ಕೆಟಲ್ಲೇ ಅವೈಲೇಬಲ್ ಇದೆ ಇವಾಗ ಬರ್ತಾ ಇದೆ ನಿಮಗೆ ದೊಡ್ಡ ದೊಡ್ಡದಾಗಿರೋದು ಸಿಗುತ್ತೆ ಸಿಮೆಂಟ್ ಸಿಗುತ್ತೆ ಪಿ ವಿ ಸಿಗುತ್ತೆ ಯಾವುದನ್ನು ಬೇಕಾದರೂ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ಓಕೆ ಸಿಮೆಂಟ್ದು ದೊಡ್ಡ್ದಾಗಿರೋದು ಬರುತ್ತೆ ಆರಾಮಾಗಿ ಅದನ್ನು ಹಾಕಿ ಸೆಪ್ಟಿಕ್ ಟ್ಯಾಂಕ್ ಅದು ಸಾಕಾಗುತ್ತೆ ಇಲ್ಲೂ ಕೂಡ ನಿಮಗೆ ಅತಿ ಹೆಚ್ಚಿನ ಹಣ ಇಲ್ಲಿ ಉಳಿಯುವಂಥದ್ದು ಸೊ ನೆಕ್ಸ್ಟ್ ಬರುವಂಥದ್ದು ಎಲವೇಷನ್ ತುಂಬ ಜನ ಲಕ್ಷಾಂತ ರೂಪಾಯಿ ಇಲ್ಲಿ ಎಲವೇಷನನ್ನು ಸೋರಿತಾರೆ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿಗಳು ಅಷ್ಟೇ ನಿಮ್ಮ ಎಲವೇಷನ್ಗೆ ಎಷ್ಟು ಅಂತ ಇಟ್ಬಿಡ್ತಾರೆ ಆದರೆ ನಾನು ನಿಮಗೆ ಹೇಳುವಂಥದ್ದು ಎಲವೇಷನ್ಗೆ ಕಡಿಮೆ ಖರ್ಚು ಮಾಡಿ ತಲೆ ಖರ್ಚು ಮಾಡಿ ನಿಜವಾಗ್ಲೂ ಹೇಳ್ತಿದ್ದೀನಿ ಎಲವೇಷನ್ ನೀವು ಮಾಡಿಸ್ಬೇಕಾದ್ರೆ ಖರ್ಚು ಹಣ ಖರ್ಚು ಮಾಡೋ ಬದಲು ತಲೆ ಖರ್ಚು ಮಾಡಿ ಓಕೆನಾ ನೀವು ತಲೆ ಖರ್ಚು ಮಾಡೋ ಮೂಲಕ ಅಲೆವೇಷನ್ ಕೂಡ ಸೂಪರಾಗಿ ಮಾಡ್ಬೋದು ನಿಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿ ಅಥವಾ ನಿಮ್ಮ ಮೇಸ್ತ್ರಿ ಏನಿರ್ತಾರಲ್ವ ಅವರಿಗೆ ತಲೆ ಓಡ್ಸೋ ಕೇಳಿ ಇನ್ನು ಯೋಚನೆ ಮಾಡಪ್ಪ ನೀನು ಸಿಮೆಂಟಲ್ಲೇ ಏನು ಸಿವಿಲ್ ವರ್ಕ್ ಇರುತ್ತೆ ಸಿವಿಲ್ ವರ್ಕಲ್ಲೇ ನೀವು ಅಮೇಝಿಂಗ್ ಆಗಿರುವಂಥ ಡಿಸೈನ್ಸನ್ನು ತೆಗಿಬೋದು ಇಲ್ಲಿ ನೀವು ರಿಯಲ್ ಸ್ಟೋನನ್ನು ಹೊಡ್ಕೊಂಡು ಹೋಗ್ತೀರಾ ರಿಯಲ್ ಸ್ಟೋನ್ ಹಾಕ್ತೀರಾ ದೊಡ್ಡ ದೊಡ್ಡ ಟೈಲ್ಸ್ಗಳು ಹಾಕ್ತೀರಾ ಇನ್ನೂ ಕತೆ ಸಾವಿರಾರು ಖರ್ಚುಗಳನ್ನು ಹಾಕ್ತೀರಾ ಮೆಟಲ್ ವರ್ಕನ್ನು ಮಾಡಿಸ್ತೀರಾ ಅದರ ಬದಲು ಸಿಮೆಂಟ್ ವರ್ಕಿಂದಲೇ ನೀವು ಈಸಿಯಾಗಿ ತುಂಬ ಚೆನ್ನಾಗಿರುವಂತಹ ಇದನ್ನು ಎಲೆವೇಷನ್ ಡಿಸೈನ್ಸನ್ನು ಮಾಡ್ಬೋದು ಇಲ್ಲ ಅಂತಂತಂದರೆ ನೀವು ಗೋ ಪರ್ ಟೈಲ್ಸ್ ಹೌದು ವೀಕ್ಷಕರೇ ಆ್ಯಸ್ ಇಟ್ ಈಸ್ ಸ್ಟೋನ್ ಥರ ಕಾಣುವಂತಹ ಟೈಲ್ಸ್ಗಳು ಇವಾಗ ಇದೆ ಸೊ ನೀವು ನಿಮ್ಮ ಹತ್ತು ಬಿಟ್ಟು ಯಾರೂ ಮುಟ್ ನೋಡೋಲ್ಲ ಇದು ನಿಜವಾದ ಸ್ಟೋನನ್ನು ಅಥವಾ ಟೈಲ್ಸು ಅಂತ ಯಾರು ಮುಟ್ ನೋಡೋಕ್ಕಾಗಲ್ಲ ಗೊತ್ತಾಗೋದು ಇಲ್ಲ ಸೊ ಆದ್ದರಿಂದ ರಿಯಲ್ ಸ್ಟೋನನ್ನು ಯೂಸ್ ಮಾಡೋ ಬದಲು ಮುನ್ನೂ ಇನ್ನೂರು ಮುನ್ನೂರು ರೂಪಾಯಿ ಫೀಟ್ ಇರುತ್ತೆ ಟೈಲ್ಸ್ ನಿಮಗೆ ಅರುವತ್ತು ರೂಪಾಯಿ ಸ್ಕಾರ್ಪೀಟ್ ಇರುತ್ತೆ ನೀವು ಯೋಚನೆ ಮಾಡಿ ಯಾವುದು ಸರಿ ನೀವು ಯೋಚನೆ ಮಾಡಿ ಅಲ್ವಾ ಸೊ ಆ್ಯಸ್ ಸ್ಟೋನ್ ಸ್ಟೋನ್ ಥರನೇ ಕಾಣೋ ಥರ ರಿಯಲ್ ಕಾಣೋ ಥರ ಟೈಲ್ಸ್ಗಳು ಕೂಡ ನಿಮಗೆ ಇವಾಗ ಅವೈಲೇಬಲ್ ಚಿಕ್ಕ ಚಿಕ್ಕ ಪಟ್ಟಿಗಳು ಅವೈಲೇಬಲ್ ಇದೆ ವುಡನ್ ಫಿನಿಷ್ ಅವೈಲಬಲ್ ಇದೆ ಸೊ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು ಬೇಜಾನ್ ಉಳಿಯುತ್ತೆ ಒಂದು ಒಂದೂವರೆ ಎರಡು ಲಕ್ಷದವರೆಗೂ ಕೂಡ ಅಲೆವಿಷನ್ ಮೇಲೆ ಖರ್ಚು ಮಾಡೋರಿದ್ದಾರೆ ಬಟ್ ಒಂದು ರೂಪಾಯಿನೂ ಖರ್ಚು ಮಾಡಿದೆ ಏನು ಸಿವಿಲ್ ವರ್ಕ್ ಮಾಡ್ತಾಯಿದ್ರೆ ಅದರಲ್ಲೇ ಮಾಡ್ಬೋದು ಇಲ್ಲ ಅಂತಂತಂದರೆ ಎಂಬತ್ತರಿಂದ ತೊಂಬತ್ತು ಸಾವಿರ ಖರ್ಚು ಮಾಡಿಬಿಟ್ಟು ನೀವು ಅಷ್ಟು ಬೇಕಾಗಿಲ್ಲ ನೋ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟು ನೀವು ಟೈಲ್ಸಲ್ಲೇ ಇಲ್ಲಿ ವರ್ಕನ್ನು ಮಾಡ್ಬೋದು ಅತಿ ಹೆಚ್ಚಿನ ಅಮೌಂಟನ್ನು ಇಲ್ಲಿ ಗಳಿಸಬಹುದು ಉಳಿಸ್ಬೋದು ಉಳಿಸ್ಬೋದು ಓಕೆನಾ ಸೊ ನೆಕ್ಸ್ಟ್ ಬರುವಂಥದ್ದು ಸೆಟ್ ಬ್ಯಾಕ್ ಮೇಲೆ ಆ್ಯಂಡ್ ಬಾಲ್ಕನಿ ಹೌದು ಸೆಟ್ ಬ್ಯಾಕ್ ಮೇಲ್ಗಡೆ ಏನು ನೀವು ಸೆಟ್ ಬ್ಯಾಕ್ ಬಿಟ್ಟಿರ್ತೀರ ಓಕೆ ಒಂದು ಟೂ ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿರ್ತೀರಾ ತ್ರೀ ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿರ್ತೀರ ಓಕೆ ಸೊ ವಾಲ್ ಮೇಲೆ ವಾಲ್ ಬರೋದ್ರಿಂದ ಮೇಲ್ಗಡೆ ಏನು ಮಾಡ್ತೀರಾ ಅಂತಂದರೆ ಸೆಟ್ ಬ್ಯಾಕ್ ಇರೋ ಜಾಗವನ್ನು ನೀವು ಆ್ಯಸ್ ಅ ಬಾಲ್ಕನಿಯಾಗಿ ಇಲ್ಲಿ ಕನ್ವರ್ಟ್ ಮಾಡುವಂಥದ್ದು ಅಥವಾ ಆಗಿ ಕನ್ವರ್ಟ್ ಮಾಡ್ಕೊತೀರ ತುಂಬ ಜನ ಪಾತ್ವೆ ಕನ್ವರ್ಟ್ ಮಾಡ್ಕೊತಾರೆ ಆದರೆ ಆ ಪಾತ್ವೆಯನ್ನು ನೀವು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಯೂಸ್ ಮಾಡೋದಿಲ್ಲ ಓನ್ಲಿ ಫೋರ್ಟಿ ಪರ್ಸೆಂಟ್ ಮಾತ್ರ ಆ ಪಾತ್ವೆ ಯೂಸ್ ಆಗುತ್ತೆ ಆದ್ದರಿಂದ ಪಾತ್ವೆಯನ್ನು ಕಮ್ಮಿ ಮಾಡಿ ಓಕೆ ಸೊ ಆ ಒಂದು ವೇಳೆ ಅಗತ್ಯ ಇಲ್ಲ ಅಂತಂತಂದರೆ ನೀವು ಪಾತ್ವೆ ಇಡಲಿಕ್ಕೆ ಹೋಗಬೇಡಿ ಇನ್ನು ಸೆಟ್ ಬ್ಯಾಕ್ ಬಿಟ್ಟಿರ್ತಾರೆ ಸೆಟ್ ಬ್ಯಾಕ್ ಕಂಟಿನ್ಯೂ ಆಗಲಿ ಮೇಲ್ಗಡೆ ಕೂಡ ಕಂಟಿನ್ಯೂ ಆಗಲಿ ಸ್ಟೇರ್ ಕೇಸ್ ಡಿಸೈನ್ಸನ್ನು ಯಾವ ರೀತಿ ನೀವು ಡಿಸೈನ್ ಮಾಡಿ ಅಂತಂತಂದರೆ ಇಂಟರ್ನಲ್ಲೇ ಹೋಗೋ ಥರ ಅಥವಾ ಏನು ಬಾಲ್ಕನಿ ಬಿಟ್ಟಿರ್ತೀರ ಅದು ಅಷ್ಟೊಂದು ಅಗತ್ಯ ಇರಬಾರ್ದು ಅಥವಾ ಚಿಕ್ಕದಾಗಿರೋ ಥರ ಪ್ಲ್ಯಾನ್ ಮಾಡಬೇಕಾದ್ರೆ ನೀವು ಮಾಡ್ಬೋದು ಅತಿ ಕಡಿಮೆ ಮಾಡೋ ಥರ ನೀವು ಇಲ್ಲಿ ಮಾಡ್ಬೋದು ಸೆಟ್ ಬ್ಯಾಕನ್ನು ಬಿಟ್ಟಿದ್ದೀರಾ ಹೇಳ್ಬಿಟ್ಟು ಟೂ ಫಿಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀರಾ ಅಂತೇಳ್ಬಿಟ್ಟು ಮೇಲ್ಗಡೆ ಅಲೋ ಇದನ್ನು ಬಾಲ್ಕನಿನ ನೀವು ಅಷ್ಟೇ ಅಗಲ ತಗೊಬೇಕಂತಿಲ್ಲ ಆ್ಯಂಡ್ ನಿಮ್ಮ ಕಾಮನ್ ಬಾಲ್ಕನಿನೂ ಕೂಡ ಒಬ್ಬರು ಟೆನ್ ಫೀಟ್ ಟೆನ್ ಫೀಟ್ಗೆ ಟೆನ್ ಫೀಟ್ ಬಾಲ್ಕನಿ ಟೆನ್ ಬೈ ಏಯ್ಟ್ ಬಾಲ್ಕನಿ ಫೈವ್ ಬೈ ಸಿಕ್ಸ್ ಬಾಲ್ಕನಿ ಅಷ್ಟೊಂದು ದೊಡ್ಡ ಬಾಲ್ಕನಿ ಅಗತ್ಯನೇ ಇಲ್ಲ ಏನು ಯುಟಿಲಿಟಿಗೆ ಬಿಡ್ತೀರಲ್ವಾ ನೀವು ತ್ರೀ ಬೈ ಸಿಕ್ಸ್ ಬಾಲ್ಕನಿ ಅಥವಾ ಫೋರ್ ಬೈ ಫೈವ್ ಬಾಲ್ಕನಿ ಚಿಕ್ಕ ಚಿಕ್ಕದಾಗಿ ಬಾಲ್ಕನಿ ಬಿಟ್ಬಿಟ್ರೆ ನಿಜವಾಗ್ಲೂ ನಿಮಗೆ ಅದು ಬೆಟರ್ ಅಂತ ಹೇಳ್ಕೊತೀನಿ ಯಾಕಂತಂದರೆ ಬಾಲ್ಕನಿನೂ ಕೂಡ ನೀವು ಯೂಸ್ ಮಾಡೋದು ಅಷ್ಟೇ ಅಷ್ಟೇ ರಿಯಲಿಟಿ ಹೇಳ್ತಾ ಇದ್ದೀನಿ ನೀವು ಇವತ್ತೇನೋ ದೊಡ್ಡ ದೊಡ್ಡ ದೊಡ್ಡದು ಬಾಲ್ಕನಿ ಮಾಡ್ಕೊಂಡು ಆದರೆ ಮುಂದಿನ ದಿನಗಳಲ್ಲಿ ಬಾಲ್ಕನಿ ಯೂಸೇ ಮಾಡೋದಿಲ್ಲ ಮಳೆಗಾಲದಲ್ಲಂತೂ ಯೂಸ್ ಮಾಡೋಕೆ ಆಗೋದೇ ಇಲ್ಲ ಸೊ ಆದ್ದರಿಂದ ಬಾಲ್ಕನೀಸ್ಗಳನ್ನು ಇಟ್ಕೊಳ್ಳಿ ಸೆಟ್ ಬ್ಯಾಕ್ ಏನು ಬಿಟ್ಟಿರ್ತಾರೋ ಅದ್ರ ಮೇಲ್ಗಡೆ ಬರುವಂತಹ ಪಾತ್ವೇನ ಚಿಕ್ಕದಾಗಿ ಬಿಟ್ಕೊಳ್ಳಿ ಅದರಿಂದ ಕೂಡ ನೀವು ಲಕ್ಷಾಂತರ ರೂಪಾಯಿ ಹಣವನ್ನು ನೀವು ಇಲ್ಲಿ ಕಡಿಮೆ ಮಾಡಬಹುದು ಸೊ ನೆಕ್ಸ್ಟ್ ಬರುವಂಥದ್ದು ಡೋರ್ ಫ್ರೇಮ್ಗಳು ಹೌದು ವೀಕ್ಷಕರೇ ಎಲ್ಲ ಕಡೆ ಟೀಕುಡ್ನ ಡೋರ್ ಫ್ರೇಮ್ ಸಾಲುಡ್ನ ಡೋರ್ ಸಾಲ್ವುಡ್ ಕಮ್ಮಿ ಆಗುತ್ತೆ ಸಾಲುವುಡ್ನ ಡೋರ್ ಫ್ರೇಮ್ಗಳನ್ನು ಯೂಸ್ ಮಾಡ್ತೀರಾ ಆದರೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಹಣ ಉಳಿಸ್ಲೇಬೇಕು ಉಳಿಸ್ಲೇಬೇಕು ತುಂಬ ಕಡಿಮೆ ಖರ್ಚಲ್ಲಿ ಆಗಬೇಕು ಅಂತಂದರೆ ನೀವು ಗೋಫರ್ ಸಿಮೆಂಟ್ನ ಫ್ರೇಮ್ ಹೌದು ಸಿಮೆಂಟ್ನ ಫ್ರೇಮನ್ನು ಹೋಗ್ಬೋದು ಮೆಟಲ್ನ ಫ್ರೇಮ್ಗೆ ಹೋಗ್ಬೋದು ಇದು ನಿಮಗೆ ವುಡ್ಗಿಂತ ತುಂಬ ಕಮ್ಮಿ ಆಗುತ್ತೆ ವೀಕ್ಷಕರೇ ಮೇನ್ ಡೋರ್ ಮಾತ್ರ ಟೀಕ್ವುಡ್ಗೆ ಹೋಗಿ ಉಳಿದ ಕಡೆ ನೀವು ಮೆಟಲ್ ಪಿ ವಿ ಸಿಮೆಂಟ್ ಇದು ಯಾವುದೇ ಡೋರ್ಗಳಿಗೂ ಫ್ರೇಮ್ಗಳಿಗೆ ಕೂಡ ಇಲ್ಲಿ ವಾಸ್ಕಲ್ ಅಂತ ಹೇಳ್ತಾರಲ್ವಾ ಆ ಫ್ರೇಮ್ಗೆ ಇಲ್ಲಿ ನೀವು ಹೋಗ್ಬೋದು ಆ್ಯಂಡ್ ಡೋರ್ಸು ಅಷ್ಟೇ ಫಾರ್ ಫ್ಲಶ್ ಡೋರ್ಗಳು ಫ್ಲಶ್ ಡೋರ್ಗಳು ಅತಿ ಕಡಿಮೆ ಬೆಲೆ ಎರಡು ಎರಡೂವರೆ ಸಾವಿರ ರೂಪಾಯಿಗೆ ಇವಾಗ ಸಿಗ್ತಾ ಇದೆ ಸಾಲಿಡ್ ವುಡ್ ಡೋರ್ಗೆ ಹೋಗಬೇಡಿ ವೀಕ್ಷಕರೇ ಓಕೆನಾ ಸೊ ಇದು ನಿಮಗೆ ನಿಜವಾಗ್ಲೂ ಖರ್ಚು ಕೊಡುತ್ತೆ ಅಂತ ಹೇಳ್ಬೋದು ಸೊ ಗೋಫರ್ ಫ್ಲಶ್ ವುಡ್ ಫ್ಲಶ್ ಡೋರ್ಸ್ಗಳನ್ನು ಹೋಗ್ಬೋದು ಸೊ ನೆಕ್ಸ್ಟ್ ಬರುವಂಥದ್ದು ಸ್ಟೇರ್ ಕೇಸ್ ಆಲ್ಮೋಸ್ಟ್ ಎಲ್ಲ ಇದು ಮಾಡೇ ಮಾಡ್ತಾರೆ ಸೊ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಇಂಟರ್ನಲ್ ಸ್ಟೇರ್ ಕೇಸ್ಗಳನ್ನು ತುಂಬ ಹೆವಿಯಾಗಿ ರಿಚ್ ಲುಕ್ ಆಗಿ ರೆಡಿ ಮಾಡ್ತಾರೆ ಆದರೆ ಹಣ ಉಳಿಸುವುದರಿಂದ ನೀವು ಹಣ ಉಳಿಸ್ಬೇಕಂತಂದ್ರೆ ಡೆಫಿನೆಟ್ಲಿ ನೀವು ಇಂಟರ್ನಲ್ ಸ್ಟೇರ್ ಕೇಸ್ಗಳನ್ನು ಕೂಡ ಸ್ವಲ್ಪ ಚಿಕ್ಕದು ಮಾಡ್ಕೊಬೋದು ತ್ರೀ ಫೀಟೇ ಬೇಕಂತಿಲ್ಲ ಟು ಆ್ಯಂಡ್ ಹಾಫ್ ಫೀಟ್ಗೂ ಕೂಡ ಮಾಡ್ಕೊಬೋದು ಸ್ವಲ್ಪ ಕನ್ಸಿಸ್ಟೆಡ್ ಆಗುತ್ತೆ ಬಟ್ ಎಲ್ಲರೂ ಎರಡೆರಡು ಜನ ಒಟ್ಟಿಗೆ ಓಡಾಡಲ್ ತಾನ ಒಬ್ಬರ ಓಡಾಡೋದು ಸೊ ಒಂದೂವರೆ ಫೀಟ್ ಇದ್ರೂ ಕೂಡ ನೀವು ಆರಾಮಾಗಿ ಹೋಗ್ಬೋದು ಸಾಮಾನುಗಳನ್ನು ಕೂಡ ನೀವು ತೊಗೊಂಡು ಹೋಗ್ಬೋದು ಏನು ಟೆನ್ಷನ್ ಇಲ್ಲ ಸೊ ಒಂದು ಆ್ಯಂಡ್ ತುಂಬ ಹೆವಿಯಾಗಿ ಮಾಡಬೇಕು ಅಂತಲೂ ಕೂಡ ಇಲ್ಲ ಎಲ್ಲ ಕಡೆ ಗ್ರನೇಟ್ ಹಾಕೋ ಆಗುತ್ತೆ ಕೂಡ ಇಲ್ಲ ಎಲ್ಲ ಸ್ಟೇರ್ ಕೇಸ್ಗೂ ಗ್ರನೇಟ್ ಹಾಕೋ ಆಗುತ್ತೆ ಇಲ್ಲ ಸ್ಟೇರ್ ಕೇಸಲ್ಲಿ ನೀವು ಇವಾಗ ಟೈಲ್ಸ್ ಅನ್ನು ಯೂಸ್ ಮಾಡಬಹುದು ಹೌದು ಸ್ನೇಹಿತರೆ ನಿಮ್ಮದು ಒಂದು ವೇಳೆ ಇಂಟರ್ನಲ್ ಸ್ಟೇರ್ ಕೇಸ್ ಇದೆ ಅಂತಂದ್ರೆ ಇಲ್ಲಿ ಟೈಲ್ಸ್ ಅನ್ನು ಯೂಸ್ ಮಾಡ್ಬೋದು ಇವಾಗ ಸ್ಟೇರ್ ಕೇಸ್ ಟೈಲ್ಸ್ಗಳು ಕೂಡ ನಿಮಗೆ ಅವೈಲೇಬಲ್ ಇದೆ ಕೇವಲ ನಿಮಗೆ ಫೋರ್ಟಿ ರುಪೀಸ್ ಪರ್ ಸ್ಕ್ವಾರ್ ಫೀಟ್ ತರ್ಟಿ ರುಪೀಸ್ ಪರ್ ಸ್ಕ್ವಾರ್ ಫೀಟಲ್ಲಿ ನಿಮಗೆ ಅವೈಲೇಬಲ್ ಇದೆ ಡೆಫಿನೆಟ್ಲಿ ನೀವು ಟೈಲ್ಸ್ಗಳನ್ನು ಯೂಸ್ ಮಾಡಬಹುದು ಸ್ಟೇ ಕೇಸನ್ನು ಚಿಕ್ಕದು ಮಾಡಬಹುದು ಜೊತೆ ಇಲ್ಲಿ ತುಂಬ ಹೆವಿ ರೈಲಿಂಗ್ಸ್ ಸಾಕೋದನ್ನು ಕೂಡ ಅವಾಯ್ಡ್ ಮಾಡಿಬಿಟ್ಟು ನೀವು ಸ್ಟೇರ್ ಕೇಸಲ್ಲೂ ಕೂಡ ಹಣವನ್ನು ಇಲ್ಲಿ ಉಳಿಸಬಹುದು ಸ್ನೇಹಿತರೆ ಇದು ಕೂಡ ತುಂಬ ಚೆನ್ನಾಗಿ ನಿಮಗೆ ಹಣವನ್ನು ಉಳಿತಾಯ ಮಾಡಿಕೊಡುತ್ತೆ ಸೊ ಸ್ಟೇರ್ ಕೇಸನ್ನು ಮಾಡುವ ಸಮಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಇಷ್ಟೊಡ್ದು ಬೇಕ ನಮಗೆ ಬೇಡ ಅನ್ನೋದನ್ನು ತಿಳ್ಕೊಳ್ಳಿ ಮೇಸ್ತ್ರಿಗೆ ಹೇಳಿದ್ರೆ ಸಾಕು ಎರಡೂವರೆ ಫೀಟಲ್ಲಿ ನಿಮಗೆ ಸೂಪರ್ ಆಗಿರೋದು ಮಾಡ್ಕೊಡ್ತಾನೆ ಆ್ಯಂಡ್ ಗೋ ಫಾರ್ ಟೈಲ್ಸ್ ಟೈಲ್ಸ್ಗೆ ಹೋಗೋದ್ರಿಂದ ಕೂಡ ನೀವು ಹಣವನ್ನು ಉಳಿಸಬಹುದು ಸೊ ನೆಕ್ಸ್ಟ್ ಬರುವಂಥದ್ದು ಸ್ನೇಹಿತರೆ ನಾನು ಹೇಳ್ತಾ ಇರುವಂಥದ್ದು ಮಟೀರಿಯಲ್ ವೇಸ್ಟೇಜ್ ತುಂಬ ಇಂಪಾರ್ಟೆಂಟು ನಿಮ್ಮ ಟೋಟಲ್ ಏನು ಕನ್ಸ್ಟ್ರಕ್ಷನ್ ಇದೆ ಇದರಲ್ಲಿ ನೀವು ಮಟೀರಿಯಲ್ ವೇಸ್ಟೇ ನಿಮಗೆ ಹತ್ತತ್ರ ಏನಿಲ್ಲ ಅಂತಂದ್ರೂ ಕೂಡ ಟೆನ್ ಟು ಫಿಫ್ಟೀನ್ ಪರ್ಸೆಂಟೇಜ್ ಆಗುತ್ತೆ ಒಂದು ಲಕ್ಷ ರೂಪಾಯಿದು ನೀವು ಮಟೀರಿಯಲ್ನ ಮಾಡ್ತು ಮಾಡಿಸ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ನಿಮಗೆ ಹದಿನೈದರಿಂದ ಹದಿನೈದು ಸಾವಿರದವರೆಗೂ ಕೂಡ ನಿಮಗೆ ವೇಸ್ಟೇಜ್ ಆಗೋ ಸಾಧ್ಯತೆ ಇರುತ್ತೆ ಆದ್ದರಿಂದ ದಯವಿಟ್ಟು ಮಟೀರಿಯಲ್ ವೇಸ್ಟ್ ಬಗ್ಗೆ ಗಮನ ಕೊಡಿ ಟೈಲ್ಸ್ ಇರ್ಬೋದು ಗ್ರಾನೈಟ್ ಇರ್ಬೋದು ಅಥವಾ ಸಿಮೆಂಟ್ ಇರ್ಬೋದು ಸ್ಯಾಂಡ್ ಇರ್ಬೋದು ಪ್ರತಿಯೊಂದು ಕಡೆಯೂ ಕೂಡ ಗಮನ ಕೊಡಿ ಬ್ರಿಕ್ಸ್ ಇರ್ಬೋದು ಆದಷ್ಟು ವೇಸ್ಟೇಜ್ ಆಗಬಾರ್ದು ನಿಮ್ಮ ಹೆಸ್ತ್ರಿಗೆ ಹೇಳಿಬಿಡಿ ದಯವಿಟ್ಟು ವೇಸ್ಟ್ ಮಾತ್ರ ಮಾಡಬೇಡಪ್ಪ ಅಂತ ಹೇಳ್ಬಿಟ್ಟು ಸೊ ಎಷ್ಟು ವೇಸ್ಟೇಜ್ ಕಡಿಮೆ ಮಾಡ್ತೀರಾ ಅಷ್ಟು ಉಳಿತಾಯವನ್ನು ಕೂಡ ನೀವು ಇಲ್ಲಿ ಮಾಡ್ಬೋದು ವೀಕ್ಷಕ್ ವೀಕ್ಷಕರೇ ಸೊ ಓವರ್ ಆಲ್ ಬಜೆಟ್ ಓವರ್ ಆಲ್ ಟೋಟಲ್ ಬಜೆಟಲ್ಲಿ ಹತ್ತು ಹತ್ತಲ್ಲ ಬಿಡಿ ಇವಾಗಂತೂ ತುಂಬ ಕಾಸ್ಟ್ಲಿ ಆಗುತ್ತೆ ಒಂದು ಇಪ್ಪತ್ತು ಮೂವತ್ತು ಲಕ್ಷದ ಮನೆ ಕಟ್ತೀರ ಅಂತಂದರೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅಂದರೂ ಕೂಡ ನಿಮಗೆ ಮೂರು ಲಕ್ಷದವರೆಗೂ ಕೂಡ ನಿಮಗೆ ವೇಸ್ಟೇಜಸ್ ಆಗುತ್ತೆ ಅದನ್ನು ನೀವು ಇಲ್ಲಿ ಕಡಿಮೆ ಮಾಡ್ಬೋದು ವೀಕ್ಷಕರೇ ಸೊ ನೆಕ್ಸ್ಟ್ ಬರುವಂಥದ್ದು ವಾಟರ್ ಪ್ರೂಫ್ ಸಿಮೆಂಟ್ ಅಥವಾ ವಾಟರ್ ಪ್ರೂಫ್ ಪೇಂಟ್ ಅಂತ ಬರುತ್ತೆ ಇವಾಗ ತುಂಬ ಜನ ಕಡೆ ಎಲ್ಲ ಬರ್ತಾ ಇದೆ ಇವಾಗ ವಾಟರ್ ಪ್ರೂಫ್ ಸಿಮೆಂಟ್ ಬರ್ತಾ ಇದೆ ವಾಟರ್ ಪ್ರೂಫ್ ಪೇಂಟ್ ಬರ್ತಾ ಇದೆ ಸೊ ಇಲ್ಲಿ ನಾನು ಕೂಡ ಮಿಸ್ಟೇಕ್ ಮಾಡಿದ್ದೀನಿ ಅಷ್ಟು ವಾಟರ್ ಪ್ರೂಫ್ ಪೇಂಟನ್ನು ಯೂಸ್ ಮಾಡಿದ್ದೀನಿ ದಯವಿಟ್ಟು ವಾಟರ್ ಪ್ರೂಫ್ ಪೇಂಟ್ ವಾಟರ್ ಪ್ರೂಫ್ ಸಿಮೆಂಟ್ ಇವೆರಡನ್ನು ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ರೀತಿ ಇದರಲ್ಲಿ ವರ್ಕ್ ಆಗೋದಿಲ್ಲ ಡೆಫಿನೆಟ್ಲಿ ವರ್ಕ್ ಆಗೋದು ದಯವಿಟ್ಟು ಹೋಗಬೇಡಿ ಯಾವುದೇ ರೀತಿ ವಾಟರ್ ಪ್ರೂಫ್ ಪೇಂಟ್ ವಾಟರ್ ಪ್ರೂಫ್ ಪ್ರೈಮರ್ ವಾಟರ್ ಪ್ರೂಫ್ ಸಿಮೆಂಟ್ ಯಾವುದನ್ನು ಕೂಡ ನೀವು ಹೋಗಬೇಡಿ ಆಗಿ ಆಮೇಲೆ ಬೇಕಾದರೆ ನೀವು ವಾಟರ್ ಪ್ರೂಫಿಂಗನ್ನು ಮಾಡಿಸ್ಬೋದಂತೆ ಆದರೆ ಈ ರೀತಿ ಪೇಂಟಲ್ಲಿ ಸಿಮೆಂಟಲ್ಲಿ ವಾಟರ್ ಪ್ರೂಪಿಂಗ್ ಇದೆ ಹೇಳಿಬಿಟ್ಟು ನೀವು ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಪೇಮೆಂಟ್ ಮಾಡಬೇಕಾಗುತ್ತೆ ಮೂರು ನಾಲ್ಕು ಸಾವಿರ ರೂಪಾಯಿ ಬಕ್ ಬಕ್ಕಿಟ್ಸ್ ಇದ್ದರೆ ನಿಮಗಿಲ್ಲಿ ವಾಟರ್ ಪ್ರೂಫ್ ಇದ್ದರೆ ಆರು ಸಾವಿರ ಏಳು ಸಾವಿರ ರೂಪಾಯಿ ವರೆಗೂ ಆಗುತ್ತೆ ಆ ಖರ್ಚನ್ನು ನೀವಿಲ್ಲಿ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ ನೋಡಿದ್ರೆಲ್ಲ ಎಷ್ಟು ಒಳ್ಳೆ ಐಡಿಯಾಗಳನ್ನು ಕೊಟ್ಟಿದ್ದೀನಿ ಸೊ ಫೈನಲ್ ಆಗಿ ಒಂದು ಬೋನಸ್ ಫ್ಯಾಕ್ಟ್ ಕೊಡಬೇಕು ಅಂತಂತಂದರೆ ಕೆಲವೊಂದು ಬ್ರ್ಯಾಂಡ್ಗಳು ಹೌದು ಕೆಲವೊಂದು ಬ್ರ್ಯಾಂಡ್ ಪ್ರಾಡಕ್ಟ್ಗಳಿಗೆ ನೀವು ಎಕ್ಸ್ಟ್ರಾ ಅಮೌಂಟನ್ನು ಕೊಡಬೇಕಾಗತ್ತೆ ಸೊ ನೀವು ಬ್ರ್ಯಾಂಡ್ನ ಮೊರೆ ಹೋಗೋದಕ್ಕಿಂತ ಲೋಕಲ್ ಪ್ರಾಡಕ್ಟ್ಗಳಿಗೆ ಹೋಗ್ಬೋದು ಬಟ್ ಆದರೆ ಕ್ವಾಲಿಟಿ ಚೆನ್ನಾಗಿರಬೇಕಾಗತ್ತೆ ಕ್ರಾಸ್ ವೆರಿಫೈ ಮಾಡಬೇಕಾಗತ್ತೆ ಈ ಕ್ವಾಲಿಟಿ ಚೆನ್ನಾಗಿದೆ ಅಂತ ಯಾರಾದರೂ ಯೂಸ್ ಮಾಡಿದವ್ರ ಹತ್ರ ಕೇಳಿ ನೋಡಿ ಒಂದು ವೇಳೆ ಲೋಕಲ್ ಪ್ರಾಡಕ್ಟ್ಗಳು ಲೋಕಲ್ ಬ್ರ್ಯಾಂಡ್ಗಳು ನಿಜವಾಗ್ಲೂ ಚೆನ್ನಾಗಿರೋ ಕ್ವಾಲಿಟಿ ಬರ್ತಾ ಇದೆ ಅಂತಂದರೆ ಗೋ ಫಾರ್ ಲೋಕಲ್ ಓಕೆನಾ ಸೊ ಟಿ ಕಂಬಿಲಿರ್ಬೋದು ಸಿಮೆಂಟಲ್ಲಿ ಇರ್ಬೋದು ಟೈಲ್ಸಲ್ಲಿರ್ಬೋದು ಸೊ ಇವೆಲ್ಲದೂ ಕೂಡ ನೀವು ಲೋಕಲ್ ಆಗಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಹಣ ಉಳಿತಾಯವಾಗುತ್ತೆ ಫಾರ್ ಎಕ್ಸಾಂಪಲ್ ಕಜಾರಿಯ ಟೈಲ್ಸ್ಗೆ ಹೋಗಿ ತೊಗೊತೀರ ಕಜಾರಿಯಾ ಶೋರೂಮ್ಗೆ ಹೋಗ್ತೀರ ಅಂತಂದರೆ ಅಲ್ಲಿರೋ ಬೆಲೆನೇ ಬೇರೆ ನಿಮ್ಮ ಅಂಗಡಿ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವಂಥ ಶೋರೂಮ್ಗೆ ಹೋಗಿಬಿಟ್ಟು ನೀವು ಟೈಲ್ಸನ್ನು ಪರ್ಚೇಸ್ ಮಾಡಿದಾಗ ನಿಮಗೆ ತಗುಲುವ ವೆಚ್ಚವೂ ಬೇರೆ ಆ್ಯಂಡ್ ಆಗಿ ಬರುವಂಥದ್ದು ಮಟೀರಿಯಲನ್ನು ಆದಷ್ಟು ನಿಮ್ಮ ಮನೆಯ ಹತ್ತಿರದಲ್ಲಿ ಹೌದು ಇಲ್ಲಿ ನಿಮ್ಮ ಮನೆ ಇದೆ ಅಂತಂದರೆ ಜಸ್ಟ್ ಫೈವ್ ಕಿಲೋಮೀಟರ್ ಮ್ಯಾಕ್ಸ್ ಅಂದರೆ ಟೆನ್ ಕಿಲೋಮೀಟರ್ ರೇಡಿಯಸ್ಸಲ್ಲಿ ನೀವು ಐಟಮನ್ನು ಚೂಸ್ ಮಾಡಿ ಆವಾಗಲೂ ಕೂಡ ನಿಮಗೆ ಖರ್ಚು ಖರ್ಚು ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಆಗುತ್ತೆ ಲೇಬರ್ ಕಮ್ಮಿ ಆಗುತ್ತೆ ಹೌದು ವೀಕ್ಷಕರೇ ಸೊ ಇವೆಲ್ಲ ಪಾಯಿಂಟನ್ನು ದಯವಿಟ್ಟು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ನೀವು ಮನೆ ಕಟ್ಟೋ ಸಮಯದಲ್ಲಿ ಅಥವಾ ಮನೆ ಕಟ್ಟಿಸ್ತಾ ಇದ್ರೆ ಇದೇ ಸಮಯದಲ್ಲಿ ಇದನ್ನು ನೀವು ಲಾಗು ಮಾಡಿ ಅಪ್ಲೈ ಮಾಡಿ ಆವಾಗ ನಿಮಗೆ ಡೆಫಿನೆಟ್ಲಿ ನಾಲ್ಕರಿಂದ ಐದು ಲಕ್ಷ ನೀನು ಜಾಸ್ತಿನೇ ಕೂಡ ಉಳಿತಾಯ ಮಾಡ್ತೀರ ಅಂತ ಹೇಳ್ಬೋದು ಸೊ ಇದೇ ರೀತಿ ಅತಿ ಹೆಚ್ಚಿನ ವೀಡಿಯೋಗಳನ್ನು ನಾಲೆಡ್ಜನ್ನು ಕನ್ಸ್ಟ್ರಕ್ಷನ್ ಆ್ಯಂಡ್ ಬಿಸ್ನೆಸ್ ರಿಲೇಟೆಡ್ ನಾಲೆಜನ್ನು ಕಳ್ ನೋಡ್ಕೊಬೇಕು ತಿಳ್ಕೊಬೇಕು ಅಂತಂದರೆ ಕನ್ನಡ ಕೋರ ಲಾಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿಬಿಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನೇ ಆದರೂ ಸಬ್ಸ್ಕ್ರೈಬ್ ಅಂತು ಮಾಡಲೇಬೇಕು ಯಾಕಂದರೆ ಕನ್ನಡಿಗರ ರೇ ಕನ್ನಡಿಗರನ್ನು ಬೆಳೆಸ್ಬೇಕು ನಮಸ್ಕಾರ